हेलो फ्रेंड्स, वेलकम बैक टू टाइम फॉर ग्रेटनेस कनाडा। ನಮ್ಮ ಜೀವನದಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಇರುತ್ತೆ. ನಮ್ಮ ಲೈಫ್ನಲ್ಲಿ ಕಷ್ಟ ಸುಖ, ಪಾಸಿಟಿವಿಟಿ ನೆಗೆಟಿವಿಟಿ, ಅದೇ ಥರ ಆಪೋಸಿಟ್ ಜೆಂಡರ್ ಜೊತೆ ಪ್ರೀತಿನೂ ಇರುತ್ತೆ. ಒಂದು ಹುಡುಗಿ ಒಬ್ಬ ಹುಡುಗನಿಗೆ ಇಷ್ಟ ಆಗ್ತಾಳೆ, ಅದೇ ರೀತಿ ಒಬ್ಬ ಹುಡುಗ ಒಂದು ಹುಡುಗಿಗೆ ಇಷ್ಟ ಆಗ್ತಾನೆ. ಇಷ್ಟಪಡೋದಕ್ಕೆ ಕಾರಣಗಳು ಕಡಿಮೆ ಇದ್ರೂ ಇಷ್ಟ ಆಗದೇ ಇರೋದಕ್ಕೆ ಕಾರಣಗಳು ತುಂಬಾನೇ ಇರ್ತವೆ. ಇಷ್ಟ ಆಗದೇ ಇರೋದಕ್ಕೂ ಕಾರಣಗಳಿರ್ತವ ಅಂದ್ರೆ ಹೌದು ಅಂತ ಹೇಳ್ತೀನಿ. ನೀವು ಆ ಕಾರಣಗಳ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದಿದ್ದ ಹಾಗೆ ಕೊನೆವರೆಗೂ ನೋಡಿ. ಸೊ ಲೆಟ್ಸ್ ಬಿಗಿನ್ ಟು ದ ವಿಡಿಯೋ. ನಂಬರ್ 1, ಕ್ಲೀನ್ಲಿನೆಸ್. ನೀಟ್ ಆಗಿರೋದು ಪ್ರತಿಯೊಬ್ಬರಿಗೂ ಒಳ್ಳೆ ಶಿಸ್ತನ್ನ ಹೇಳ್ಕೊಡುತ್ತೆ. ಇದು ಐಡೆಂಟಿಟಿನ ತಂದುಕೊಡುತ್ತೆ. ನಿಮಗೆ ಕಾಲೇಜ್ಗೆ ಹೋಗೋ ವಯಸ್ಸು ಬಂದಾಗ್ಲೂ ಕೂಡ ನಿಮ್ಮ ದೇಹದಿಂದ ಬ್ಯಾಡ್ ಸ್ಮೆಲ್ ಬರ್ತಿದೆ ಅಂದ್ರೆ ಅದು ಅಶಿಸ್ತು ಅಂತ ಅನ್ಸ್ಕೊಳುತ್ತೆ. ಹಾಗಿದ್ದಾಗ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋಕಾಗ್ಲಿ ಅಥವಾ ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕಾದ್ರೂ ಆಗ್ಲಿ ಯಾರೂ ಕೂಡ ಇಷ್ಟಪಡೋದಿಲ್ಲ. ಅದಕ್ಕೆ ಟೈಮ್ಗೆ ಸರಿಯಾಗಿ ಸ್ನಾನ ಮಾಡೋದು, ಬಾಡಿಯಿಂದ ಬರೋ ಸ್ಮೆಲ್ಗೆ ಫ್ರಾಗ್ನೆನ್ಸ್ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎದುರುಗಡೆ ಇರೋರಿಗೆ ಇರಿಟೇಷನ್ ಬರದೇ ಇರೋ ತರ ಫೀಲ್ ಗುಡ್ ಆಗಿರೋದಕ್ಕೆ ಟ್ರೈ ಮಾಡಿ. ಅದೇ ತರ ನಿಮ್ಮ ಹೇರ್ ಸ್ಟೈಲ್ನಿಂದ ಹಿಡಿದು ಬಾಡಿ ಕೇರ್ ವರೆಗೂ ಮಿನಿಮಮ್ ಕೇರ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಯಾವಾಗ ನೀಟ್ ಆಗಿರ್ತಿರೋ ಅವಾಗ್ಲೇ ನಿಮಗೆ ನೀವು ಇಷ್ಟ ಆಗ್ತೀರಾ. ನಿಮಗೆ ನೀವು ಇಷ್ಟ ಆದಾಗ ಆಟೋಮೆಟಿಕ್ ಆಗಿ ಬೇರೆಯವರಿಗೂ ಸಹ ಇಷ್ಟ ಆಗ್ತೀರಾ. ನಂಬರ್ 2, ಮ್ಯಾನರ್ಸ್. ಕೆಲವರು ತುಂಬಾ ಕಠಿಣವಾಗಿ ಮಾತಾಡ್ತಾರೆ, ಇನ್ನು ಕೆಲವರು ಈಸಿಯಾಗಿ ನಗ್ನಗ್ತಾ ಮಾತಾಡ್ತಾರೆ, ಇನ್ನೂ ಕೆಲವರು ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾರೆ. ಹೀಗೆ ಅವರಿಗೆ ಇಷ್ಟ ಬಂದಾಗೆ ಅವರು ಇರ್ತಾರೆ. ಸೆನ್ಸಿಟಿವ್ ಆಗಿರೋ ಪರ್ಸನ್ ಹತ್ರ ಹೋಗಿ ನೀವು ಅವರ ಮೇಲೆ ಸಿಟ್ಟಾದ್ರೆ ಹೇಗಿರುತ್ತೆ ಹೇಳಿ. ಅವಾಗ ಆ ಪರ್ಸನ್ ತುಂಬಾ ಹರ್ಟ್ ಆಗ್ತಾರಲ್ವಾ, ಹಾಗೆ ಹರ್ಟ್ ಆಗದೇ ಇರೋ ತರ ನೀವು ಮಾತನಾಡಬೇಕು. ನೀವು ಮಾತ್ರ ಸೆನ್ಸಿಟಿವ್ ಪರ್ಸನ್ ಅಲ್ಲ ಅಂತ, ಎಲ್ರೂ ಸೆನ್ಸಿಟಿವ್ ಆಗಿರಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಯಾರು ಹೇಗೆ ಇದ್ರೂ ಬೇರೆಯವರು ಹರ್ಟ್ ಆಗದೇ ಇರೋ ತರ ಟ್ರೀಟ್ ಮಾಡೋದು ಒಳ್ಳೆಯದು. ಇವತ್ತು ನೀವು ತೋರಿಸೋ ಪೇಷನ್ಸ್ ನಿಮ್ಮನ್ನ ನಿಮ್ಮ ಲೈಫ್ನಲ್ಲಿ ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವುದೇ ಹುಡುಗಿಯಾದ್ರೂ ಆಗ್ಲಿ ಮರ್ಯಾದೆಯಿಂದ ಇಷ್ಟಪಟ್ಟು ಮಾತಾಡಬೇಕು ಅಂತ ಅಂದ್ಕೊಳ್ತಾಳೆ. ನೀವು ಮಾತನಾಡ್ತಿರೋವಾಗ ಎದುರುಗಡೆ ಇರೋರು ಯಾವ ತರ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನೀವು ಮಾತನಾಡಬೇಕಾಗತ್ತೆ. ನಂಬರ್ 3, ಹಾನೆಸ್ಟಿ. ಯಾವುದೇ ರಿಲೇಶನ್ಶಿಪ್ ಆಗ್ಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ಅವರಿಬ್ಬರ ಮಧ್ಯೆ ನಂಬಿಕೆ ಅನ್ನೋದು ಬುನಾದಿಯಾಗಿ ಬದಲಾಗಬೇಕು. ನೀವು ನಿಮ್ಮ ಪಾರ್ಟ್ನರ್ಗೆ ಕೋಟಿ ಸಂಪಾದನೆ ಮಾಡಿಕೊಟ್ರು, ನೀವು ಅವರ ಜೊತೆ ನಂಬಿಕೆನ ಉಳಿಸ್ಕೊಂಡ್ಲಿಲ್ಲ ಅಂದ್ರೆ ನಿಮ್ಮ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಇರೋದಿಲ್ಲ. ಎಷ್ಟೋ ಸಲ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಮಧ್ಯೆ ಬಾಂಡಿಂಗ್ ಅನ್ನ ಬೆಳೆಯೋ ತರ ಮಾಡುತ್ತೆ. ಇಬ್ಬರು ವ್ಯಕ್ತಿಗಳ ಮಧ್ಯೆ ಮುಖ್ಯವಾಗಿ ಇರಬೇಕಾಗಿರೋದು ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ. ಈ ನಂಬಿಕೆ ಅನ್ನೋದು ಇಲ್ಲದ ಹಾಗೆ ಎಷ್ಟೇ ಕೆಲಸ ಮಾಡಿದ್ರೂ ಅದಕ್ಕೆ ಬೆಲೆ ಇರೋದಿಲ್ಲ. ನೀವು 100 ಸಲ ಒಳ್ಳೆ ಕೆಲಸ ಮಾಡಿ ಒಂದ್ಸಲ ತಪ್ಪನ್ನ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅವಾಗ ನೀವು ಮಾಡಿರೋ ಆ ಒಂದು ತಪ್ಪಿಗೆ ತುಂಬಾ ವೇಟ್ ಇರುತ್ತೆ. ಆ ಒಂದು ತಪ್ಪಿನಿಂದ ನಿಮ್ಮ ಮೇಲಿರೋ ನಂಬಿಕೆ ಪೂರ್ತಿಯಾಗಿ ಹೋಗುತ್ತೆ. ಹೊರಗಡೆಯವರ ವಿಷಯನ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ನಿಮಗೆ ಬೇಕಾಗಿರೋ ವ್ಯಕ್ತಿಗಳ ಜೊತೆ ನೀವು ನಂಬಿಕೆಯಿಂದ ಇರಬೇಕಾಗುತ್ತೆ. ನಂಬರ್ 4, ಬಾಡಿ ಪೋಶ್ಚರ್. ನೀವು ಒಂದು ಹುಡುಗಿ ಜೊತೆ ಅಥವಾ ಒಂದು ಹುಡುಗನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಆಗ ನೀವು ಅವರ ಹತ್ರ ಮಾತಾಡ್ತಿರೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಹಾಗಲ್ದೇನೆ ಇಂಟ್ರೆಸ್ಟ್ ಇಲ್ಲದೇ ಇರೋರ ತರ ಬಿಹೇವ್ ಮಾಡಿದ್ರೆ ನಿಮ್ಮ ಮಾತಿಗೆ ಎದುರುಗಡೆ ಇರೋರು ಇಂಟ್ರೆಸ್ಟ್ ಅನ್ನ ತೋರಿಸಲ್ಲ. ನೀವು ಬಾಯಿ ಬಿಟ್ಟು ಮಾತಾಡದೆ ಇದ್ರೂ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಆಲೋಚನೆಗಳನ್ನ ಎದುರುಗಡೆ ಇರೋರಿಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ನಂಬರ್ 5, ಕೆರಿಯರ್. ಜೀವನದಲ್ಲಿ ಆಟ, ಪಾಠ, ಖುಷಿ, ತಮಾಷೆ ಎಲ್ಲಾನು ಇರಬೇಕು. ಅದೇ ತರ ಜೀವನದ ಮೇಲೆ ಸೀರಿಯಸ್ನೆಸ್ ಕೂಡ ಇರಬೇಕು. ಜೀವನದ ಮೇಲೆ ಯಾರಿಗೆ ಸೀರಿಯಸ್ನೆಸ್ ಇರುತ್ತೋ ಅವರು ಅವರ ಜೊತೆ ಇರೋರ ಬಗ್ಗೆನೂ ಸಹ ತುಂಬಾ ಆಲೋಚನೆ ಮಾಡ್ತಾರೆ. ಹುಡುಗ ಆದ್ರೂ ಅಥವಾ ಹುಡುಗಿಯಾದ್ರೂ ಸರಿ, ಜೀವನದ ಬಗ್ಗೆ ಆಲೋಚನೆ ಮಾಡಿ ಸರಿಯಾಗಿರೋ ಡಿಸಿಷನ್ ತಗೊಳ್ಳೋರನ್ನ ತುಂಬಾನೇ ಇಷ್ಟಪಡ್ತಾರೆ. ನಿಜ ಹೇಳ್ಬೇಕಂದ್ರೆ ಇದು ತುಂಬಾ ಒಳ್ಳೆ ಅಭ್ಯಾಸ. ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ನಿಮ್ಮ ಜೀವನದ ಬಗ್ಗೆ ಸರಿಯಾಗಿರೋ ಡಿಸಿಷನ್ಸ್ ತಗೊಳ್ಳೋದು ತುಂಬಾನೇ ಒಳ್ಳೆಯದು. ನಂಬರ್ 6, ಕಮ್ಯುನಿಕೇಷನ್ ಸ್ಕಿಲ್. ನೀವು ಎಷ್ಟೇ ಬುದ್ಧಿವಂತರಾಗಿದ್ರೂ ನೀವು ಮಾತನಾಡುವಾಗ ಸರಿಯಾಗಿ ರೆಪ್ರೆಸೆಂಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಈ ಪ್ರಪಂಚ ಈಸಿಯಾಗಿ ಜಡ್ಜ್ ಮಾಡ್ಬಿಡುತ್ತೆ. ಬೇರೆಯವರ ಜೊತೆ ನೀವು ಮಾತಾಡ್ತಿರೋವಾಗ ಅವರಿಗೆ ಅರ್ಥ ಆಗೋ ತರ ನೀವು ಮಾತನಾಡಬೇಕು. ಬೇರೆಯವರಿಗೆ ಹರ್ಟ್ ಆಗದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ನಿಮ್ಮ ಎದುರಿಗಿರೋ ಪರ್ಸನ್ ನಿಮಗೆ ಒಂದು ವಿಷಯ ಹೇಳ್ತಿರುವಾಗ ನೀವು ನಿಮ್ಮ ಫೇಸ್ನಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪ್ರೆಷನ್ ತೋರಿಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಆಗ ನಿಮ್ಮ ಎದುರಿಗೆ ಇರೋ ಪರ್ಸನ್ ಫೀಲ್ ಆಗ್ತಾರೆ. ಅದಕ್ಕೆ ಸಿಚುಯೇಷನ್ಗೆ ತಕ್ಕ ಹಾಗೆ ಬಿಹೇವ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ನಾವು ಮಾತಿನಿಂದಲೇ ತುಂಬಾನೇ ಕಮ್ಯುನಿಕೇಷನ್ ಮಾಡ್ತೀವಿ. ನೀವು ಒಂದು ಇಂಟರ್ವ್ಯೂಗೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರ್ತೀರಾ. ಹಾಗೆ
ಇಂಟರ್ವ್ಯೂ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಆದರೆ ಇಂಟರ್ವ್ಯೂನಲ್ಲಿ ಕೇಳೋ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಉತ್ತರ ಹೇಳಲಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ಅವರು ಏನನ್ಕೊಂತಾರೆ ನೀವೇ ಹೇಳಿ. ನಿಮಗೆ ವರ್ಕ್ ಸರಿಯಾಗಿ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾರೆ. ಹೌದಲ್ವಾ? ನಿಮ್ಮ ಹತ್ರ ಇಲ್ಲಿ ಸ್ಕಿಲ್ ಇದ್ರೂ ಸಹ ಎದುರುಗಡೆ ಇರೋರಿಗೆ ನೀವು ಸ್ಕಿಲ್ ಇಲ್ಲದೆ ಇರೋರ ತರ ಕಾಣ್ತೀರಾ. ಅದೇ ತರ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಪರ್ಸನ್ ಆದರೂ ಆಗಿರ್ಬೋದು, ಯಾರ ಜೊತೆನಲ್ಲಾದರೂ ಮಾತಾಡ್ತಿರೋವಾಗ ಸರಿಯಾಗಿ ಕಮ್ಯುನಿಕೇಟ್ ಆಗೋ ತರ ಮಾತನಾಡೋದನ್ನ ಕಲ್ತ್ಕೊಳ್ಳಿ. ನಂಬರ್ 7, ಸ್ಮೈಲ್. ನೀವು ಸಂತೋಷವಾಗಿದ್ದು ನಿಮ್ಮ ಜೊತೆ ಇರೋರನ್ನ ಸಂತೋಷವಾಗಿಡೋದು ಪಾಸಿಟಿವ್ ವೈಬ್ರೇಷನ್ ನ ಕ್ರಿಯೇಟ್ ಮಾಡುತ್ತೆ. ಹಾಗಲ್ದೇನೆ ನೀವು ಯಾವಾಗ್ಲೂ ಡಲ್ ಆಗಿರ್ತಾ ಅಳು ಮುಖದಲ್ಲಿ ಇದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ. ಯಾರೇ ಆಗ್ಲಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಳ್ತಾರೆ. ಯಾವಾಗ್ಲೂ ಮೂಡೌಟ್ ಆಗಿರೋದಕ್ಕೆ ಯಾರು ಕೂಡ ಇಷ್ಟಪಡಲ್ಲ. ಅದೇ ತರ ನೀವು ಮಾತಾಡ್ಸೋವಾಗ ಮುಗುಳ್ನಗೆ ಮಾತಾಡೋ ಮಾತಲ್ಲಿ ಪ್ರೀತಿ ವಾತ್ಸಲ್ಯ ಇರಬೇಕು. ನಿಮ್ಮ ಕಷ್ಟಗಳನ್ನ ಯಾರ ಹತ್ರನೂ ಹೇಳ್ಕೋಬೇಡಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಪ್ರತಿ ವಿಷಯಕ್ಕೂ ಸಿಚುಯೇಷನ್ ಅನ್ನೋದು ತುಂಬಾ ಅಗತ್ಯವಾಗಿರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಇಷ್ಟಪಡೋಕೆ ನಿಮ್ಮ ಸ್ಮೈಲ್ ತುಂಬಾ ಹೆಲ್ಪ್ ಮಾಡುತ್ತೆ. ನಂಬರ್ 8, ಗುಡ್ ಲಿಸನರ್. ಯಾವುದೇ ಹುಡುಗ ಆಗ್ಲಿ ಅಥವಾ ಯಾವುದೇ ಹುಡುಗಿಯನಾದ್ರೂ ಆಗ್ಲಿ, ಅವರು ಹೇಳೋದನ್ನ ಕೇಳ್ಬೇಕು ಅಂತ ಅಂದ್ಕೊಳ್ತಾರೆ. ನಾವು ಸುಮ್ನೆ ಕತೆ ಪುರಾಣ ಹೇಳಿದ್ರೂ ಸಹ ಎದುರುಗಡೆಯವರು ಅದನ್ನ ಕೇಳ್ತಿದ್ದಾರೆ ಅಂದ್ರೆ ನಮಗೂ ಅವರಿಗೂ ಪ್ರತ್ಯೇಕವಾಗಿರೋ ಒಂದು ಬಾಂಡಿಂಗ್ ಏರ್ಪಡುತ್ತೆ. ನೀವು ಒಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಆ ಹುಡುಗಿ ಹೇಳೋ ಮಾತುಗಳನ್ನ ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡು ಸರಿಯಾಗಿ ಉತ್ತರ ಕೊಡ್ತಿದ್ದಾರೆ ಅಂದ್ರೆ ನಿಮ್ಮನ್ನ ಇನ್ನಷ್ಟು ಇಷ್ಟಪಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತಾಳ್ಮೆಯಿಂದ ಇರೋದು ನಂಬಿಕೆಯನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ತರ ನಂಬಿಕೆ ನಿಮ್ಮ ಮೇಲೆ ಪ್ರೀತಿಯನ್ನ ಜಾಸ್ತಿ ಮಾಡುತ್ತೆ. ನಂಬರ್ 9, ಟ್ಯಾಲೆಂಟ್. ಪ್ರತಿಯೊಬ್ಬರಲ್ಲೂ ಯಾವುದೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ನಿಮ್ಮ ಟ್ಯಾಲೆಂಟ್ ಅನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎದುರಿಗಿರೋ ವ್ಯಕ್ತಿಗೆ ನೀವು ತೋರಿಸೋ ಇಂಟ್ರೆಸ್ಟ್ ನಿಮ್ಮ ಮೇಲೆ ಇನ್ನಷ್ಟು ಪ್ರೀತಿಯನ್ನ ಜಾಸ್ತಿ ಮಾಡುತ್ತೆ. ನೀವು ಗಮನಿಸಬಹುದು, ಯಾರು ಅವರ ಜೀವನದಲ್ಲಿ ಅಂದ್ಕೊಂಡಿರೋ ಗೋಲ್ಸ್ ಅನ್ನ ರೀಚ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೋ ಆಟೋಮೆಟಿಕ್ ಆಗಿ ಅವರ ಮೇಲೆ ರೆಸ್ಪೆಕ್ಟ್ ಕ್ರಿಯೇಟ್ ಆಗುತ್ತೆ. ನೀವು ನಿಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸಂತೋಷದ ಜೊತೆಗೆ ನಿಮ್ಮ ಪಾರ್ಟ್ನರ್ನ ಪ್ರೀತಿನೂ ಸಹ ಸಿಗುತ್ತೆ. ನಂಬರ್ 10, ಪಾದರಕ್ಷೆಗಳು ಅಥವಾ ಸ್ಲಿಪ್ಪರ್ಸ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಮೊದಲು ಅವರು ಹಾಕಿರೋ ಸ್ಲಿಪ್ಪರ್ಸ್ ಅನ್ನ ಅಬ್ಸರ್ವ್ ಮಾಡ್ತಾನೆ. ನಿಮ್ಮ ಡ್ರೆಸ್ ತುಂಬಾ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿ ರೆಡಿ ಆಗಿರ್ತೀರಾ. ಆದ್ರೆ ನಿಮ್ಮ ಸ್ಲಿಪ್ಪರ್ಸ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಮೇಲಿರೋ ಇಂಪ್ರೆಷನ್ ಎಲ್ಲ ಆ ಸಣ್ಣ ಮಿಸ್ಟೇಕ್ ನಿಂದಾನೆ ಹೋಗುತ್ತೆ. ಅದಕ್ಕೆ ನೀವು ಯೂಸ್ ಮಾಡೋ ಸ್ಲಿಪ್ಪರ್ಸ್ ಯಾವಾಗ್ಲೂ ನಿಮಗೆ ಸರಿ ಹೊಂದೋ ಹಾಗೆ ಚೂಸ್ ಮಾಡ್ಕೊಳ್ಳಿ. ಇದಿಷ್ಟು ಈ ವಿಡಿಯೋ ಗೆಳೆಯರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಿ ಹ್ಯಾಪಿ ಅಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.